ಇನ್ಮುಂದೆ ಬೆಸ್ಕಾಂಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಚಿಂತಿಸಬೇಕಿಲ್ಲ, ಯಾವಾಗ ಯಾರು ಬಂದು ಸರಿ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬೇಕಿಲ್ಲ. ಯಾಕಂದ್ರೆ ಇವು ಕುಳಿತಲ್ಲೇ ಬೆಸ್ಕಾಂಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಗಳನ್ನ ಮಾಡಬಹುದಾಗಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮೊಟ್ಟ ಮೊದಲ ಬಾರಿಗೆ ಬೆಸ್ಕಾಂ ಗ್ರಾಹಕರ ಅನುಕೂಲಕ್ಕಾಗಿ ಹೊಸ ಆಪ್ ಒಂದನ್ನ ಜಾರಿಗೆ ತಂದಿದೆ. ಕೈಗಾರಿಕೆ ಹಾಗೂ ಗೃಹ ಬಳಕೆ ಗ್ರಾಹಕರ ಅನುಕೂಲಕ್ಕಾಗಿ ಬೆಸ್ಕಾಂ ಮಿತ್ರ ಎಂಬ ಹೊಸ ಅಪ್ಲಿಕೇಶನ್ ಸಿದ್ಧಪಡಿಸಿದ್ದು ಇಂಧನ ಸಚಿವ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದ್ರು. ಬೇಡಿಕೆಗೆ ಅನುಗುಣವಾಗಿ ಬೆಸ್ಕಾಂ ಮಿತ್ರ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ. ಈ ಹೊಸ ಆಪ್ನಲ್ಲಿ ಬೆಸ್ಕಾಂ ಕುರಿತ ಮಾಹಿತಿ, ಆನ್ಲೈನ್ ಪೇಮೆಂಟ್, ದೂರು ಹಾಗೆ ಟ್ರ್ಯಾಕಿಂಗ್ ಸೇರಿದಂತೆ ವಿವಿಧ ರೀತಿಯ ವ್ಯವಸ್ಥೆ ಹೊಂದಿದೆ. ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಮಾಡಲ್ಲ ಅಂತ ಸಚಿವರು ಭರವಸೆ ನೀಡಿದ್ರು. ಪರೀಕ್ಷೆ ಸಮಯ ಹಾಗೂ ಬೇಸಿಗೆಯಲ್ಲಿ ಯಾರೂ ಆತಂಕ ಪಡಬೇಕಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಇಲಾಖೆ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಈಗ ಪರೀಕ್ಷೆಗಳ ಕಾಲ ಮತ್ತು ಬೇಸಿಗೆ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಇಂಡಸ್ಟ್ರೀಸ್ ಯಾರು ಆತಂಕ ಪಡುವಂತ ಪ್ರಶ್ನೆ ಇಲ್ಲ. ನಾವು ಮುಂಜಾಗ್ರತವಾಗಿ ಯಾವ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ನಾವು ಮಾಡೋದಿಲ್ಲ. ಎಲ್ಲರಿಗೂ ಕೂಡ ವಿದ್ಯುತ್ತನ್ನು ನಾವೇನು ನಿಗದಿ ಮಾಡಿದ್ದೇವೆ ಆ ಟೈಮ್ನಲ್ಲಿ ನಾವು ಕೊಡ್ತೇವೆ. ನೀರು ಕೂಡ ನಾವು ಬಹಳ ಹುಷಾರಾಗಿ ನಮ್ಮ ಶರಾವತಿಯಲ್ಲಿ ನಾವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡು. ಗ್ರಾಹಕರ ಅನುಕೂಲಕ್ಕಾಗಿ ಆಪ್ ಜಾರಿಗೆ ತಂದಿರೋ ಬೆಸ್ಕಾಂ ಅದನ್ನ ಸಮರ್ಥವಾಗಿ ನಿರ್ವಹಿಸಿದೆ. ಇದರ ಲಾಭವನ್ನ ಹೆಚ್ಚಿನ ಜನ ಬಳಸುವಂತಾಗಲಿ ಅನ್ನೋದು ನಮ್ಮ ಆಶಯ. ಕೃಷ್ಣಮೂರ್ತಿ, TV5, ಬೆಂಗಳೂರು.